ನಮಸ್ಕಾರ ಸ್ನೇಹಿತರೆ, ವಿಡಿಯೋವನ್ನ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಒಂದು ನಿಂಬೆಹಣ್ಣು ಸಹಾಯದಿಂದ ಎಷ್ಟೋ ಜನರು ಬಲಿಷ್ಠವಾದಂತಹ ವಶೀಕರಣವನ್ನ ಮಾಡಿಕೊಂಡಿದ್ದಾರೆ, ನೀವು ಕೂಡ ಮಾಡಿಕೊಳ್ಳಬಹುದು ಸ್ನೇಹಿತರೆ, ಅದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೇವೆ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ನೋಡಿ, ಆ ನಂಬರ್ಗೆ ಈಗಲೇ ಒಂದೇ ಒಂದು ಕರೆಯನ್ನ ಮಾಡಿ ಸ್ನೇಹಿತರೆ. ಅವರು ಇದಕ್ಕಿನ ಅಗೋರಿ ನಾಗ ಸಾಧು ವಿದ್ಯೆಯಿಂದ ನೀವು ಇಷ್ಟಪಟ್ಟವರನ್ನ ನಿಮ್ಮ ಕಡೆಗೆ ಈಸಿಯಾಗಿ ವಶೀಕರಣವನ್ನ ಮಾಡಿಕೊಡ್ತಾರೆ ಸ್ನೇಹಿತರೆ. ನೀವು ಇಷ್ಟಪಟ್ಟಂತ ಆಂಟಿ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಅವರೇ ಬಂದು ಮೇಲೆ ಬೀಳಬೇಕು, ಹುಚ್ಚರಂತೆ ಪ್ರೀತಿ ಮಾಡಬೇಕು, ಹಾಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ಎಷ್ಟೋ ಜನರು ಮಾಡ್ಕೊಂಡಿದ್ದಾರೆ, ನೀವು ಕೂಡ ಒಂದೇ ಒಂದು ಕರೆ ಮಾಡುವ ಮುಖಾಂತರ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಒಮ್ಮೆ ಮನಸ್ಸಿಟ್ಟು ನಂಬಿಕೆ ಇಟ್ಟು ಕಾಲ್ ಮಾಡಿ ಆ ನಂಬಿಕೆಯನ್ನ ಉಳಿಸ್ಕೊಳ್ತಾಳೆ ನಮ್ಮ ಗುರುಜಿಯವರು. ಸೊ ಈಗಲೇ ಕಾಲ್ ಮಾಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ಓಂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಜ್ಯೋತಿಷ. ನಿಮ್ಮ ಸಮಸ್ಯೆ ಏನೇ ಇರಲಿ, ಅದು ಎಷ್ಟೇ ಕಠಿಣವಾಗಿರಲಿ ಸ್ನೇಹಿತರೆ, ಉಚಿತ ಭವಿಷ್ಯ ಖಚಿತ ಪರಿಹಾರ ಇರುತ್ತೆ. ತುಳುನಾಡಿನ ಹಿರಿಯ ಬ್ರಾಹ್ಮಣ ಗುರುಗಳಾದ ನಮ್ಮ ವಿಶ್ವರೂಪ್ ಆಚಾರ್ ಗುರುಗಳ ನಂಬರನ್ನು ಕೊಟ್ಟಿದ್ದೇವೆ, ಕಾಣ್ತಾ ಇದೆ. ಆ ನಂಬರ್ಗೆ ಈಗಲೇ ಕರೆ ಮಾಡಿ ಅವರು ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ, ಅನೇಕ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡುತ್ತಾರೆ. ನುಡಿದಂತೆ ನಡೆಯುವವರು ನಮ್ಮ ಗುರುಗಳು. ಹಿಂದೆ ಕರೆ ಮಾಡಿ ಒಂದೇ ಕರೆಯಲ್ಲಿ ಕ್ಷಣದಲ್ಲಿ ಪರಿಹಾರ ಸಿಗುತ್ತೆ. ಓಕೆ ಸ್ನೇಹಿತರೆ, ಈ ತಂತ್ರವನ್ನು ಮಾಡಲು ಒಂದು ನಿಂಬೆಹಣ್ಣು ಬೇಕು, ಎರಡು ಏಲಕ್ಕಿಗಳು ಬೇಕು ಸ್ನೇಹಿತರೆ, ಒಂದೊಂದಾಗಿ. ಸೊ ನಿಂಬೆಹಣ್ಣಿನ ಮೇಲೆ ಮೊದಲು ಹೆಸರನ್ನ ಬರ್ಕೊಳ್ಳಿ ನೋಡಿ. ಈ ರೀತಿ ನಿಂಬೆಹಣ್ಣಿನ ಮೇಲೆ ಹೆಸರನ್ನ ಬರೆದು ಹಿಂದಗಡೆ ಸ್ವಸ್ತಿ ಚಿಹ್ನೆಯನ್ನ ಬರೆದು ಇದನ್ನ ಸೂಜಿ ದಾರದಲ್ಲಿ ಪೋಣಿಸ್ಬೇಕು ಸ್ನೇಹಿತರೆ. ಈ ರೀತಿ ನೋಡಿ, ಪೋಣಿಸಿ ಸ್ನೇಹಿತರೆ, ಮೊದಲು ಏಲಕ್ಕಿಯನ್ನ ಪೋಣಿಸ್ಕೊಳ್ಳಿ. ಸೊ ನಂತರ ಇದನ್ನ ಪೋಣಿಸ್ಕೊಳ್ಳಿ, ನಂತರ ಅದನ್ನ ಪೋಣಿಸ್ಕೊಳ್ಳಿ. ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ಪೋಣಿಸ್ಕೊಂಡು ಸ್ವಲ್ಪ ಕುಂಕುಮವನ್ನ ಹಚ್ಚಿ ನಾನು ಒಂದು ಮಂತ್ರವನ್ನ ಹೇಳ್ತೇನೆ ಸ್ನೇಹಿತರೆ. ಆ ಮಂತ್ರವನ್ನ ಹೇಳಿ ನೋಡಿ, ಓಂ ನಮೋ ಕಾಮಾಕ್ಷ ದೇವ್ಯ ಮೇದಕಂ ಕುರು ಕುರು ಸ್ವಾಹ ಅನ್ನುವ ಮಂತ್ರವನ್ನ ನೀವು 1008 ಬಾರಿ ಪಠನೆ ಮಾಡಬೇಕಾಗತ್ತೆ. ಪಠನೆ ಮಾಡಿ ಸ್ನೇಹಿತರೆ, ಈ ಒಂದು ದಾರವನ್ನ ಸ್ನೇಹಿತರೆ ನೀವು ಸ್ಮಶಾನದಲ್ಲಿ ಹೋಗಿ ಒಂದು ಬೇವಿನ ಮರಕ್ಕೆ ಕಟ್ಟಿಬಿಟ್ಟು ತಿರುಗಿ ನೋಡದೆ ಬರಬೇಕಾಗುತ್ತೆ. ಇಷ್ಟು ಕಾರ್ಯ ಮಾಡಿದ್ದೆ ಅದರಲ್ಲಿ ನಿಮ್ಮ ಕೆಲಸ ಆಗುತ್ತೆ, ಇಲ್ಲವಾದಲ್ಲಿ ನಮ್ಮ ಗುರುಗಳ ನಂಬರ್ ಇದೆ, ಇದನ್ನೆಲ್ಲ ಮಾಡಲಿಕ್ಕೆ ಆಗಿಲ್ಲ ಅಂತ ಕೇಳ್ಕೊಳ್ಳಿ, ಅವ್ರು ನಿಮಗೆ ಮಾಡಿಕೊಡ್ತಾರೆ.